ನಮಸ್ಕಾರ ಫ್ರೆಂಡ್ಸ್, ಈಗ ನಾವು ನಮ್ಮ ಮನೆಯಿಂದ ಒಂದು ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ಚಿಕ್ಕ ವಾಟರ್ಫಾಲ್ಗೆ ಹೊರಟಿದ್ದೇವೆ. ಈಗ ಇಲ್ಲಿ ಜುಲೈ ತಿಂಗಳ ತುಂಬ ವಿಪರೀತ ಸೆಕೆ. ಈಗ ಒಂದು 15 ದಿನದ ಹಿಂದೆ ಒಳ್ಳೆ ಮಳೆ ಬಂದಿತ್ತು, ಆದರೆ 15 ದಿನದಿಂದ ಒಂದಿಷ್ಟು ಮಳೆ ಇಲ್ಲದಕ್ಕೆ ವಾಟರ್ಫಾಲಲ್ಲಿ ನೀರು ತುಂಬ ಕಡಿಮೆ ಆಗಿದೆ ಅಂತ ಗೊತ್ತಾಯಿತು. ಅರ್ಧ ದಾರಿಗೆ ಬಂದಿದ್ಮೇಲೆ ಮತ್ತೆ ಯಾಕೆ ಹೊರಟು ವಾಪಸ್ ಹೋಗೋದು ಅಂತ ಹೀಗೆ ಹೊರಟಿದ್ದೇವೆ. ಈಗ ಗಾಳಿಯಲ್ಲಿ ಅಡ್ಡಾಡ್ಕೊಂಡು ಬಂದ್ರಾಯ್ತು, ನೇಚರ್ ಜೊತೆ ಕಾಲ ಕಳ್ಕೊಂಡು ಬಂದ್ರಾಯ್ತು ಅಂತ ಬಂದಾಗಿದೆ. ಇದು ಸಿಂಗಲ್ ರೋಡು, ಇನ್ನೊಂದು ಸ್ವಲ್ಪ ದೂರಕ್ಕೆ ಬಂತು. ಆಯ್ತು, ಬಂದಾಯ್ತು. ಈಗ ಇಲ್ಲಿ ಪಾರ್ಕಿಂಗಿಂದ 1 ಕಿಲೋಮೀಟ್ರ್ ಒಂದೊಂದು 1.5 ಕಿಲೋಮೀಟರು ವಾಕಿಬಲ್ಲು ಅಂದರೆ ಇದು ನೋಡಿ, ಇಲ್ಲಿಂದ ಶುರುವಾಗುತ್ತೆ, ಘಟ್ಟ ಹತ್ಕೊಂಡು ಬರಬೇಕು. ಇಲ್ಲಿ ಎಲ್ಲ ಕಡೆನೂ ಹಾಗೆ ಗುಡ್ಡ ಥರ ಜಾಗ ಆಗಿದ್ದಕ್ಕೆ ಏರ್ ಹತ್ಕೊಂಡೇ ಬರಬೇಕು. ಈ ಥರ ರೋಡೆಲ್ಲ ಮಾಡಿದ್ದಾರೆ ಹೋಗೋ ತನಕನೂ ಇಲ್ಲಲ್ಲಿ. ಈಗ ಮಕ್ಕಳಿಗೆ ಶಾಲೆಗೆ ರಜೆ ಆಗಿದ್ದಕ್ಕೆ ಹೆಚ್ಚಾಗಿ ಫ್ಯಾಮಿಲಿ ಪಿಕ್ನಿಕ್ಕು ಅಂತ ಎಲ್ಲ ಮಕ್ಕಳು ಕರ್ಕೊಂಡು ಹೊರಗಡೆನೇ ಬರ್ತಾರೆ. ಈಗ ಬೀಚಲ್ಲಿ ಅಥವಾ ನದಿ ತೀರದಲ್ಲಿ ಎಲ್ಲ ಆಡ್ಕೊಂಡಿರ್ತಾರೆ ಮಕ್ಕಳು. ನೇಚರಲ್ಲಿ ತುಂಬ ಇರ್ತಾರೆ, ದೋಣಿ ಮಾಡಿಕೊಂಡು ಅವ್ರದ್ದೇನೇನು ಆಟಿಕೆ ಸಾಮಾನು ತಂದುಕೊಂಡು ಇಲ್ಲೆಲ್ಲ ಆಡಿಕೊಂಡು ದಿನ ಇಡೀ ಹೊರಗಡೆ ಇರ್ತಾರೆ. ಒಳ್ಳೆ ಚೆನ್ನಾಗನ್ಸುತ್ತೆ ಮಕ್ಕಳಿಗೂ ನೇಚರಲ್ಲಿ ಕಾಲ ಕಳೆಯೋದಂತ ಇಷ್ಟ ಅಂತ ನೋಡಿ ಖುಷಿ ಆಗುತ್ತೆ. ಆಟ ಆಡಿ ಆಡಿ ಸುಸ್ತಾಗತ್ತೆ ಸಂಜೆ ತನಕ ಮಕ್ಕಳಿಗೆ. ಈ ಮೊದಲು ನೀರಿದ್ರೆ ಹೀಗಿರುತ್ತೆ, ಮಳೆ ಬಂದ ನೀರಾದ್ಮೇಲೆ ಈ ಥರ ಕಾಣುತ್ತೆ. ಇದು ರೆಸ್ಟಿಂಗು, ಘಟ್ಟ ಹತ್ಕೊಂಡು ಬಂದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬೇಕಾದ್ರೆ ಮುಂದೆ ಹೋಗಲಿಕ್ಕೆ ಮಾಡಿದ್ದಾರೆ. ಆಯಿತು, ಬಂದಾಯ್ತು ವಾಟರ್ಫಾಲಿಗೆ. ಸಾರಿ ಫ್ರೆಂಡ್ಸ್, ನೀರೇ ಇಲ್ಲ, ತುಂಬ ಕಡಿಮೆ, ನಿರಾಶೆ ಸ್ವಲ್ಪ ಅನಿಸುತ್ತೆ. ಆದರೆ ಇದು ಗಾಳಿ ಹವಾ ಎಲ್ಲ ಇದ್ದಿದ್ದಕ್ಕೆ ಓಕೆ, ಇದು ಒಂಥರ ನುಕ್ಸಾನೇನು ಆಗಿಲ್ಲ ಅನಿಸುತ್ತೆ. ಇಲ್ಲಾಂದರೆ ಇಷ್ಟು ನೀರು ತುಂಬಿಕೊಳ್ತಿತ್ತು ಇಲ್ಲಿ ತನಕನೂ ನೀರು ತುಂಬಿ. ಇಷ್ಟೇ ಸಣ್ಣದು ವಾಟರ್ಫಾಲ್ ಆದರೂ ಒಂಥರ ರಭಸದಿಂದ ಬರ್ತಿತ್ತು ಮೇಲಿಂದ. ಇಲ್ಲೇ ಒಂದು ಚಿಕ್ಕದೊಂದು ಜಿಮ್ ಥರ ಮಾಡಿದ್ದಾರೆ, ಬಂದ ಮೇಲೆ ಖಾಲಿ ಕೂತ್ಕೊಳ್ಳೋದಕ್ಕಿಂತ ಈಗ ಒಂದು ಸಣ್ಣ ಕಾಲಾಡಿಕೊಂಡು ಎಕ್ಸರ್ಸೈಸ್ ಮಾಡಲಿ ಅಂತ. ಇಲ್ಲಿಂದ ಮೇಲೆ ಒಂದು ಕಾಲ್ದಾರಿ ಇದೆ, ಅದು ಟ್ರೆಕ್ಕಿಂಗಿಗೆ ಹೋಗುತ್ತೆ. ನಾವಿವತ್ತು ಹೋಗಲ್ಲ, ಇಲ್ಲಾಂದ್ರೆ ಕೊರಿಯನ್ಸ್ ಟ್ರೆಕ್ಕಿಂಗು ಇಷ್ಟ ಆಗಿದ್ದಕ್ಕೆ ಅವ್ರು ಎಲ್ಲೇ ಒಂದು ಜಾಗ ಇದ್ರು ಅಲ್ಲೊಂದು ಕಾಲ್ದಾರಿ ಮಾಡ್ಕೊಂಡು ಮೇಲೆ ಗುಡ್ಡ ಹತ್ತಲಿಕ್ಕೆ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಮಾಡ್ತಾರೆ. ಇಲ್ಲಿಂದ ನಾವು ಮುಂದೆ ಕೆಳಗಡೆ ಹೋಗೋಣ. ಅಲ್ಲಿ ಇದೆಲ್ಲ ನೀರು ಕಲೆಕ್ಟ್ ಆಗಿ ಒಂದು ರಿಸರ್ವಾಯರು ಜಲಾಶಯ ಥರ ಮಾಡಿದ್ದಾರೆ. ಹೋಗೋಣ ಮುಂದೆ ಇದೆಲ್ಲ. ಹಾಂ, ಇದು ಬಂದಾಯಿತು, ಕೆಳಗಡೆ ಬಂದಾಯಿತು. ಇದು ಗುಡ್ಡದಿಂದ ಬಂದ ನೀರನ್ನೆಲ್ಲ ಕಲೆಕ್ಟ್ ಮಾಡಿ ರಿಸರ್ವಾಯರ್ ಥರ ಮಾಡಿದ್ದಾರೆ, ಜಲಾಶಯ ಥರ. ಇದರಿಂದ ನೀರಾವರಿಗೆ ಎಲ್ಲ ತುಂಬ ಅನುಕೂಲ. ಅಂದರೆ ಈ ಥರ ಜಲಾಶಯಗಳು ಒಂದು 25-30 ಮೇಲೆ ಇರಬೇಕು, ಎಲ್ಲ ನೀರು ಕಲೆಕ್ಟ್ ಆಗಿ ಮಾಡಿದ್ದು. ಇದರಿಂದ ಹಸಿರು ಹಸಿರಾಗಿರುತ್ತೆ ಯಾವಾಗಲೂ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಕಮೆಂಟನ್ನು ಹಾಕಿ ಕೆಳಗಡೆ. ಜೈ ಭಾರತ್, ಜೈ ಹಿಂದ್.